ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ಪರಮ ಪೂಜ್ಯ ಗುರುಗಳಿಗೆ ನಮಸ್ಕಾರ ನನ್ನ ಹೆಸರು ಸುಧೀಂದ್ರ ನನಗೆ ಈ ಶ್ರಾದ್ದ ಸಲುವಾಗಿ ನನಗೆ ಕೆಲವು ಪ್ರಶ್ನೆಗಳು ಕಾಡ್ತಾ ಇದೆ ಗುರುಗಳೇ ತಮ್ಮಿಂದ ಉತ್ತರ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮದು ಬೋಧಾಯನ ಸೂತ್ರ ನಮ್ಮ ತಂದೆಯವರು ಕಾಲವಾಗಿ ಮೂರು ವರ್ಷ ಆಯಿತು ಅಥತ್ ಮೂರು ವರ್ಷಕ್ಕೆ ಬರ್ತಾ ಇದೆ ಈಗ ಬೋಧಾಯನದ ಸೂತ್ರದ ಪ್ರಕಾರ ಮಾಡಬೇಕಾ ಆಪಸ್ ಆಪಸ್ತಂಭ ಸೂತ್ರದ ಪ್ರಕಾರ ಮಾಡಬೇಕಾ ಅಥವಾ ಆಶ್ವಲಾಯನ ಸೂತ್ರದ ಪ್ರಕಾರ ಮಾಡಬೇಕಾ ಅನ್ನೋದೊಂದು ಡೌಟ್ ಇದೆ ಯಾಕೆಂದರೆ ಬೋಧಾಯನದವರು ಯಾರೂ ಸಿಗಲ್ಲ ಅಂತ ಹೇಳಿದ್ರು ಅಂಥ ಸಂದರ್ಭದಲ್ಲಿ ಇವೆರಡು ಇವೆರಡರಲ್ಲಿ ಮಾಡ್ಬೋದಾ ಸುಲಭವಾಗಿ ಸಿಗೋದು ಆಪಸ್ತಂಭ ಆಶ್ವಲಾಯನ ಈ ಸೂತ್ರದ ಪ್ರಕಾರ ಮಾಡಿದ್ರೆ ಏನು ಸಮಸ್ಯೆ ಇಲ್ವಾ ನಾವು ಬೋಧಾಯನ ಆಗಿರೋದ್ರಿಂದ ನಮ್ಮ ಪ್ರವರದಲ್ಲೂ ಬೋಧಾಯನೇ ಬರುತ್ತೆ ಈ ಬೋಧಾಯನದವರು ಬೋಧಾಯನ ಅನ್ನೋದು ಸಿಗದೆ ಇದ್ದರೆ ಬೇರೆದು ಮಾಡ್ಬೋದಾ ಏನಾರೋ ಸಮಸ್ಯೆ ಇದೆಯಾ ಇದು ಸ್ವಲ್ಪ ಗೊಂದಲ ಉಂಟಾಗಿದೆ ಆ ಟೈಮಲ್ಲಿ ಯಾರೂ ಸಿಗಲ್ಲ ಬಿಡೋ ಹಂಗಿಲ್ಲ ಬಿಡಬಾರ್ದು ಅಟ್ಲೀಸ್ಟ್ ಯಾವ್ದ್ರಲ್ಲಾರೋ ಒಂದು ಇದರಲ್ಲಿ ವಿಧಾನದಲ್ಲಿ ಮಾಡ್ಬೇಕು ಅಂತ ಇದು ಮಾಡ್ತಾ ಇದೀನಿ ಅವರು ಏನ್ ಹೇಳಿದ್ರು ಗುರುಮುಖೇನ ಮುಖ್ಯನ ಅವ್ರು ಏನ್ ಹೇಳಂಭ ಅಂದ್ರೆ ಆಪಸ್ತಂಭ ಅಂತ ಒಪ್ಕೋಬೇಕು ಆಶ್ವಲಾಯನ ಅಂದ್ರೆ ಆಶ್ವಲಾಯನ ಅಂತ ಒಪ್ಕೋಬೇಕು ಯಾಕೆಂದ್ರೆ ನಮಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಸೊ ಹೀಗೆ ಏನಾರೋ ಮಾಡಿದ್ರೆ ಏನಾರೋ ಸಮಸ್ಯೆ ಇದೆಯಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಸುಧೀಂದ್ರ ನಮಸ್ಕಾರ ಮೂಲಭೂತವಾಗಿ ಯಾವ ಸೂತ್ರಗಳಿಗೆ ಅನುಗುಣವಾಗಿ ಶ್ರಾದ್ದವನ್ನು ಮಾಡಿದರೂ ಒಂದೇ ಆಚರಣೆಯಲ್ಲಿ ಕೊಂಚ ಬದಲಾವಣೆ ಇರುತ್ತೆ ಅಷ್ಟೇ ಇಲ್ಲಿ ಮೂಲಭೂತವಾಗಿರತಕ್ಕಂಥ ಉದ್ದೇಶ ಕ್ರಮ ಎಲ್ಲ ಒಂದೇ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಆದರೂ ನೀವು ಪ್ರಶ್ನೆಯನ್ನು ಭಾಳ ಖಚಿತವಾಗಿ ಉತ್ತರಬೇಕು ಅಂತ ಕೇಳ್ತಾ ಇರೋದರಿಂದ ತುಸು ವಿಷಯಗಳನ್ನು ನಾನು ನಿಮಗೆ ಹೇಳಬೇಕಾಗಿದೆ ಎಲ್ಲದಕ್ಕಿನ್ನ ಮೂಲಭೂತವಾಗಿರತಕ್ಕಂಥ ವೇದಗಳ ನಂತರ ವೈದಿಕ ಧರ್ಮದ ಮೇಲೆ ಪ್ರಭಾವ ಬೀರಿರತಕ್ಕಂಥದ್ದು ವೇದಗಳಿಗಿನ್ನ ವೇದಾಂಗಗಳು ಶಿಕ್ಷಾ ಕಲ್ಪ ನಿರುಕ್ತ ವ್ಯಾಕರಣ ಜ್ಯೋತಿಷ ಛಂದಸ್ಸು ಈ ಆರನ್ನು ವೇದಾಂಗಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ನೂರರಲ್ಲಿ ತೊಂಬತ್ತೆಂಟು ಜನಕ್ಕೆ ವೇದಗಳ ಸ್ಪರ್ಶ ಇರಲ್ಲ ಓದೋಕ್ಕಾಗಲ್ಲ ಅದೆಲ್ಲ ಆದರೆ ನಮ್ಮ ಜೀವನ ಕ್ರಮದಲ್ಲಿ ಪ್ರಭಾವ ಬೀರಿರ್ತಕ್ಕಂಥದ್ದು ನಾವು ಕೇಳಿರತಕ್ಕಂಥದ್ದು ನಾವು ಅನುಷ್ಠಾನದಲ್ಲಿಟ್ಕೊಳ್ತಕ್ಕಂಥದ್ದು ಸೂತ್ರಗಳನ್ನು ಅಂದರೆ ಈ ವೇದಾಂಗಗಳನ್ನು ಈ ವ್ಯಾಕರಣ ಆಗಲಿ ಜ್ಯೋತಿಷ ಆಗಲಿ ಛಂದಸ್ಸಾಗಲಿ ಕೊನೆಗೆ ನಿರುಕ್ತ ಆಗಲಿ ಇದೆಲ್ಲ ಸಾಹಿತ್ಯದ ಪ್ರಕಾರಕ್ಕೆ ಸಂಬಂಧಪಡುತ್ತೆ ಭಾಷೆಗೆ ಸಂಬಂಧಪಡುತ್ತೆ ಆದರೆ ಶಿಕ್ಷಾ ಹಾಗೂ ಕಲ್ಪ ಶಿಕ್ಷಾನೂ ವೇದದ ಅಧ್ಯಯನಕ್ಕೆ ಮೀಸಲಾಗಿರ್ತಕ್ಕಂಥದ್ದು ಕಲ್ಪ ಅನ್ನತಕ್ಕಂಥದ್ದು ನಮ್ಮ ಜನ ಜೀವನದಲ್ಲಿ ಹಾಸುಹೊಕ್ಕಾಗಿರತಕ್ಕ ಈ ಕಲ್ಪ ಅನ್ನತಕ್ಕಂಥದ್ದೇ ನಮ್ಮ ಬದುಕಿನಲ್ಲಿ ಯಾವ ಯಾವ ಕ್ರಮಗಳನ್ನು ಹೇಗೆ ಹೇಗೆ ಮಾಡಬೇಕು ಅಂತ ವಿವರಣೆ ಕೊಟ್ಟಿರತಕ್ಕಂಥದ್ದು ಮತ್ತೊಮ್ಮೆ ವೈದಿಕ ಸಾಹಿತ್ಯದ ನಂತರ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಎರಡನೇ ಇದಾಗಿರತಕ್ಕಂಥ ವೇದಾಂಗಗಳು ಅದನ್ನೇ ಶಾಸ್ತ್ರಗಳು ಅಂತ ಕರೀತಾರೆ ಅವೇ ಆರು ಇರತಕ್ಕಂಥದ್ದು ಆರು ಶಾಸ್ತ್ರಗಳೇ ನಮ್ಮ ಜೀವನದ ಮೇಲೆ ಪ್ರಭಾವ ಹೊಂದಿರತಕ್ಕದ್ದು ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಜನಸಾಮಾನ್ಯರೂ ಭಾಗವಹಿಸ್ತಕ್ಕಂಥದ್ದು ಕಲ್ಪ ಅನ್ನತಕ್ಕಂಥ ಶಾಸ್ತ್ರ ಈ ಕಲ್ಪದಲ್ಲಿ ನಾಲ್ಕು ಭಾಗ ಇದೆ ಶ್ರೌತ ಗೃಹ್ಯ ಧರ್ಮ ಶುಲ್ವ ಅಂತ ಒಂದೊಂದು ಬೇರೆ ಬೇರೆ ವಿವರಣೆಗಳನ್ನು ಹೊಂದಿದೆ ಸದ್ಯಕ್ಕೆ ನಾವು ಗಮನಿಸಬೇಕಾದ್ದು ಗೃಹ್ಯ ಅಂತ ಗೃಹ್ಯ ಸೂತ್ರಗಳು ಅಂತ ಗೃಹ್ಯ ಸೂತ್ರಗಳಲ್ಲಿ ಪ್ರಧಾನವಾಗಿ ಚರ್ಚೆಯಾಗಿರತಕ್ಕಂಥದ್ದು ಷೋಡಶ ಸಂಸ್ಕಾರಗಳ ಬಗ್ಗೆ ಅಂದರೆ ಗರ್ಭಾಧಾನದಿಂದ ಹಿಡಿದು ಅಂತ್ಯೇಷ್ಟಿಯ ತನಕ ಈ ಗೃಹ್ಯ ಸೂತ್ರಗಳಲ್ಲಿ ಚಿಂತನೆಯಾಗಿದೆ ನೀವು ಮಾತನಾಡ್ತಾ ಇರತಕ್ಕಂಥ ಶ್ರಾದ್ದಕ್ಕೆ ಸಂಬಂಧಪಟ್ಟಿದ್ದು ಕೊನೆಯಲ್ಲಿ ಬರತಕ್ಕಂಥ ಅಂತ್ಯೇಷ್ಟಿ ಹೀಗಾಗಿ ನಿಮ್ಮ ಪ್ರಶ್ನೆ ಅಂತ್ಯೇಷ್ಟಿಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಬರತಕ್ಕಂಥ ಶ್ರಾದ್ದಕ್ಕೆ ಸಂಬಂಧಪಟ್ಟಿದ್ದು ಅದರ ಬಗ್ಗೆ ಚಿಂತನೆ ಆಗಿರತಕ್ಕಂಥದ್ದು ಗೃಹ್ಯ ಸೂತ್ರಗಳಲ್ಲಿ ಹೀಗಾಗಿ ಗೃಹ್ಯ ಸೂತ್ರಗಳು ಏನು ಹೇಳುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಅನ್ನೋದನ್ನು ನೋಡ್ಬೇಕು ನಾವು ಪ್ರಾರಂಭದಲ್ಲಿ ಒಂದು ಅಂಶವನ್ನು ಖಚಿತಪಡಿಸಿಕೊಳ್ಳೋಣ ಒಂದೊಂದು ವೇದಕ್ಕೂ ಬೇರೆ ಬೇರೆಯ ಗೃಹ್ಯ ಸೂತ್ರಗಳು ಉಂಟು ನೀವು ಬೋಧಾಯನ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ತಂದೆಯವರ ಹಿನ್ನೆಲೆಯಲ್ಲಿ ಈ ಬೋಧಾಯನ ಗೃಹ್ಯ ಸೂತ್ರಗಳು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿತ್ತು ನೀವು ಅಶ್ವರಾಯನ ಗೃಹ್ಯ ಸೂತ್ರವನ್ನು ಹೇಳಿದಿರಿ ಅಶ್ವಲಾಯನ ಗೃಹ ಸೂತ್ರದಂತೆ ಮಾಡುವಂತಿಲ್ಲ ಯಾಕೆ ಅಂದರೆ ಅದು ಋಗ್ವೇದಕ್ಕೆ ಸಂಬಂಧಪಡುತ್ತೆ ಸಾಂಖ್ಯಾಯನ ಗೃಹ್ಯ ಸೂತ್ರಗಳಂತೆ ಮಾಡುವಂತಿಲ್ಲ ಯಾಕೆಂದ್ರೆ ಅದು ಋಗ್ವೇದಕ್ಕೆ ಸಂಬಂಧಪಡುತ್ತೆ ಪಾರಸ್ಕರ ಗೃಹ್ಯ ಸೂತ್ರಗಳು ಅಂತಿದೆ ಅದರಂತೆ ಮಾಡುವಂತಿಲ್ಲ ಯಾಕೆಂದ್ರೆ ಶುಕ್ಲಯಜುರ್ವೇದಕ್ಕೆ ಸಂಬಂಧಪಡುತ್ತೆ ಗೋಭಿರ ಗೃಹ ಸೂತ್ರಗಳು ಅಂತಿದೆ ಅದರಂತೆಯೂ ಮಾಡುವಂತಿಲ್ಲ ಯಾಕೆಂದ್ರೆ ಅದು ಸಾಂವೇದಕ್ಕೆ ಸಂಬಂಧಪಡುತ್ತೆ ಕೌಶಿಕ ಶ್ರೌತ ಸ್ಮೂರ್ತಿ ಮಾಡೋ ಹಾಗಿಲ್ಲ ಯಾಕೆಂದ್ರೆ ಅದು ಅಥರ್ವಣ ವೇದಕ್ಕೆ ಸಂಬಂಧಪಡುತ್ತೆ ಹೀಗಾಗಿ ನೀವು ಗಮನಿಸಬೇಕಾದ್ದು ಯಜುರ್ವೇದದಲ್ಲಿ ಅದರಲ್ಲಿಯೂ ಕೃಷ್ಣ ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದಕ್ಕೆ ಒಂದು ಐದಾರು ಸೂತ್ರಗಳು ಇವೆ ಅದರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಮೂರ್ನಾಲ್ಕು ಅದರಲ್ಲಿ ಮೊಟ್ಟ ಮೊದಲನೇದು ಬೋಧಾಯನ ಶ್ರೌತ ಸೂತ್ರಗಳು ಗೃಹ್ಯ ಸೂತ್ರಗಳು ಎರಡೂ ಇದೆ ಅದನ್ನು ಶ್ರೌತಾಗಿ ಬೆಳ್ಕೆಲ್ ಗೃಹ್ಯ ಬೋಧಾಯನ ಗೃಹ್ಯ ಸೂತ್ರಗಳಿಗೆ ಅನುಗುಣವಾಗಿ ಕೃಷ್ಣ ಯಜುರ್ವೇದಿಗಳಾಗಿರತಕ್ಕ ನೀವು ಶ್ರಾದ್ದ ಕರ್ಮವನ್ನು ಮಾಡಬೇಕು ಆದರೆ ಬೋಧಾಯನ ಸೂತ್ರದ ಪ್ರಕಾರ ಶ್ರಾದ್ದ ಕರ್ಮವನ್ನು ಮಾಡಿಸೋರು ನಿಮಗೆ ಸಿಗ್ತಾ ಇಲ್ಲ ಮತ್ತೇನಪ್ಪ ಮಾಡಬೇಕು ಏನು ಮಾಡಬಹುದು ಅಂದರೆ ಭರದ್ವಾಜ ಗೃಹ್ಯ ಸೂತ್ರಗಳ ಮೂಲಕ ನೀವು ಮಾಡಬಹುದು ಎರಡನೇ ಹಂತದಲ್ಲಿ ಯಾರಾದರೂ ಸಿಕ್ಕರೆ ಅದೂ ಸಿಗ್ತಾ ಇಲ್ಲ ಅಂದರೆ ಹಿರಣ್ಯಕೇಶೀಯ ಗೃಹ್ಯ ಸೂತ್ರಗಳಿಗೆ ಅನುಗುಣವಾಗಿ ಮಾಡಬಹುದು ಅದೂ ಸಿಗಲ್ಲ ಅಂದರೆ ಆಪಸ್ತಂಭ ಗೃಹ್ಯ ಸೂತ್ರಗಳಂತೆ ಮಾಡಬಹುದು ನೀವು ಹೇಳ್ತಾ ಇದ್ದೀರಿ ಆಪಸ್ತಂಭ ಗೃಹ್ಯ ಸೂತ್ರಗಳ ರೀತಿಯಲ್ಲಿ ಮಾಡಿಸುವವರು ಸುಲಭವಾಗಿ ಸಿಗ್ತಾರೆ ಹೀಗಾಗಿ ನಿಮ್ಮದು ಕೃಷ್ಣ ಯಜುರ್ವೇದವಾಗಿ ಬೋಧಾಯನ ಸೂತ್ರಗಳಾಗಿರೋದ್ರಿಂದ ಅದೇ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮತ್ತೊಂದು ಸೂತ್ರಗಳಾಗಿರ್ತಕ್ಕಂಥ ಆಪಸ್ತಂಭ ಗೃಹ್ಯ ಸೂತ್ರಗಳಿಗೆ ಅನುಗುಣವಾಗಿ ನೀವು ಶ್ರಾದ್ದ ಕರ್ಮಗಳನ್ನು ಮಾಡಬಹುದು ಮಾಡಬೇಕು ಗುರುವಲೇ ನಮಸ್ಕಾರಗಳು ನಾನು ಮೈಸೂರಿನಿಂದ ತಿಪ್ಪಣ್ಣ ಜಮದಗ್ನಿಯಿಂದ ನನ್ನ ಹೆಸರು ಈ ನಾನು ನನ್ನ ಈ ಪ್ರಶ್ನೆಗೆ ಉತ್ತರಿಸಿ ದಯಮಾಡಿ ನೀವುಗಳು ಅಂದರೆ ಯಾರು ಅವರ ಬಗ್ಗೆ ತಿಳಿಸಿ ಮತ್ತು ಈಗ ಅಶೌಚದಲ್ಲಿ ಬಹಳ ಅನುಕೂಲ ಬಿಟ್ಟಿದೆ ಅವಳ ಬಗ್ಗೆ ಗಮನಹರಿಸಿ ಸರಿಯಾದ ರೀತಿಯ ಉತ್ತರ ಕೊಡಿ ಪ್ಲೀಸ್